ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ ತಾಲೂಕು ಆಡಳಿತ ಸೌಧ ನಾಳೆ ಉದ್ಘಾಟನೆಗೊಳ್ತಾ ಇದೆ. ಇದರ ಉದ್ಘಾಟನೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಬರ್ತಾ ಇದ್ದಾರೆ. ಆದರೆ ಸಮಸ್ಯೆ ಏನು ಗೊತ್ತಾ? ಮುಖ್ಯಮಂತ್ರಿ ನಾಳೆ ಉದ್ಘಾಟಿಸುತ್ತಿರುವ ಈ ಕಟ್ಟಡದ ಕಾಮಗಾರಿ ಇನ್ನೂ ಪೂರ್ತಿಯಾಗಿಲ್ಲ. ಅರೆಬರೆ ಕಾಮಗಾರಿಯ ಈ ಕಟ್ಟಡ ಉದ್ಘಾಟನೆಗೆ ತಯಾರಿಯಂತೂ ಭರ್ಜರಿಯಾಗಿ ನಡೆಯುತ್ತಾ ಇದೆ. ಅರ್ಧಂಬರ್ಧ ಕಟ್ಟಡವನ್ನ ನಮ್ಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಾಳೆ ಉದ್ಘಾಟನೆ ನಡೆಸ್ತಾರಂತೆ. ತಮಾಷೆ ಏನಂದ್ರೆ, ತುಮಕೂರು ಜಿಲ್ಲೆಯ ಇಬ್ಬರು ಶಾಸಕರು ಸಚಿವರಾಗಿದ್ದರೂ ಜಿಲ್ಲೆಯ ಉಸ್ತುವಾರಿ ಇರುವುದು ಗೃಹ ಸಚಿವ ಅರಗ ಜ್ಞಾನೇಂದ್ರ ಕೈಯಲ್ಲಿ. ಅವರಿಗಂತೂ ಈ ಕಟ್ಟಡ ಕಾಮಗಾರಿ ನೋಡೋಕೆ ಎಲ್ಲಿ ಸಮಯವಿರುತ್ತೆ ಅಲ್ವಾ? ಅವರ ಕೈಯಲ್ಲಿರುವ ಗೃಹ ಇಲಾಖೆಯ ನಿಯಂತ್ರಣವೇ ಅವರಿಗೆ ಮಾಡೋಕ್ಕಾಗ್ತಾ ಇಲ್ಲ. ಇನ್ನು ಕಾಮಗಾರಿ ಅದು ಇದು ಎಲ್ಲ ಹೇಗೆ ಮೇಂಟೈನ್ ಮಾಡ್ತಾರೆ ಅಲ್ವಾ? ಅವರಿಗೆ ತನ್ನ ಕ್ಷೇತ್ರವಲ್ಲದ ತಾಲೂಕಿನ ಬಗ್ಗೆ ಯಾವ ಕಾಳಜಿ ಇರಲು ಸಾಧ್ಯ? ಇನ್ನು ಮುಖ್ಯಮಂತ್ರಿಗೆ ಈ ಕಟ್ಟಡ ಪೂರ್ಣವಾಗಿಲ್ಲದಿದ್ದರೂ ಸಮಸ್ಯೆ ಏನೂ ಆಗೋದಿಲ್ಲ. ಯಾಕೆಂದ್ರೆ ಅವರ 40% ಕಮಿಷನ್ ಪೇ ಮಾಡಿದ್ರೆ ಆಯ್ತು, ಅವರು ಸುಮ್ಮನಾಗ್ತಾರೆ. ಪೇ ಆದ್ಮೇಲೆ ಆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಜಾಯಮಾನ ಬೊಮ್ಮಾಯಿದಲ್ಲ ಅನ್ನೋದು ರಾಜ್ಯಕ್ಕೆ ಗೊತ್ತಿದೆ. ಕ್ಷೇತ್ರದ ಶಾಸಕ ಸಚಿವ ಆಗಿರುವ ಮಾಧುಸ್ವಾಮಿ 5 ವರ್ಷವಿಡೀ ದುರಹಂಕಾರದಿಂದ ಮೆರೆದು ಇದೀಗ ಚುನಾವಣೆ ಬರ್ತಿದ್ದಂತೆ ಟಿಕೆಟ್ಗಾಗಿ ಓಡಾಡ್ತಾ ಇದ್ದಾರೆ. ಅವರಿಗೂ ಕೂಡ ಅಪೂರ್ಣ ಆಡಳಿತ ಸೌಧ ಉದ್ಘಾಟನೆ ನಾಚಿಕೆಯ ವಿಷಯವಾಗಿ ಕಂಡಿಲ್ಲ. ಚುನಾವಣೆ ಹೊತ್ತಿನಲ್ಲಿ ಮತದಾರರ ಕಣ್ಣಿಗೆ ಮಣ್ಣೆರಚುವ ತಂತ್ರ ಹೊಸದಾಗಿ ಮಾಧುಸ್ವಾಮಿಗೆ ಹೇಳಿಕೊಡ್ಬೇಕಾ? ಒಟ್ಟಿನಲ್ಲಿ ಕೆಲಸವೇ ಪೂರ್ತಿಯಾಗದ ಕಟ್ಟಡ ಉದ್ಘಾಟನೆಗೆ ಬಿಜೆಪಿ ಲೀಡರ್ಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ಕಟ್ಟಡವಂತೂ ಉದ್ಘಾಟನೆ ಮಾಡ್ತಾರೆ, ಪೋಸು ಕೊಟ್ಟು ಕ್ರೆಡಿಟು ಪಡೀತಾರೆ. ಆದರೆ ಅದೇ ಕಟ್ಟಡದಲ್ಲಿ ಮುಂದೆ ಸಾವು ನೋವು ಸಂಭವಿಸಿದರೆ ಒಬ್ಬರಿಗೊಬ್ಬರು ಬೆರಳು ತೋರಿಸಿ ಮತ್ತೆ ನಾಟಕ ಪ್ರಾರಂಭಿಸ್ತಾರೆ. ಅದರಿಂದ ಪರಿಪೂರ್ಣ ಕಾಮಗಾರಿ ನಡೆಯದೇ ಆಡಳಿತ ಸೌಧ ಉದ್ಘಾಟನೆಗೊಳ್ಳುವಾಗ ಚಿಕ್ಕನಾಯಕನಹಳ್ಳಿ ಜನ ಮೌನವಾದರೆ ಮುಂದೆ ಅಲ್ಲಿ ನಡೆಯುವ ಸಾವು ನೋವಿಗೆ ನೀವು ಕಾರಣರಾಗ್ತೀರಿ, ನೆನಪಿಡಿ.